ವೀಕ್ಷಕರ ಕನ್ನಡ ಲೈಫ್ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನು ನಿಮ್ಮ ದಿವ್ಯಾ ಯೋಗೀಶ್. ನಮ್ಮ ಚಾನೆಲ್ನಲ್ಲಿ ಪ್ರಸಾರವಾಗುವಂತಹ ಆಚಾರ ವಿಚಾರ ಆಧ್ಯಾತ್ಮಿಕ ವಿಷಯಗಳ ಬಗ್ಗೆ ತಿಳಿದುಕೊಳ್ಳಬೇಕೆಂದರೆ ಈ ಕೂಡಲೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲೇ ಇರುವಂತಹ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ. ಪ್ರಿಯ ವೀಕ್ಷಕರೇ, ಟ್ಯೂಸ್ಡೇ ಫೋರ್ ಪೆಪ್ಪರ್ ಬರ್ನಿಂಗ್ ಉಪಾಯವನ್ನು ಯಾವ ರೀತಿ ಮಾಡುವುದು, ಯಾವ ವಾರ ಮಾಡಬೇಕು, ಯಾವ ಸಮಯದಲ್ಲಿ ಮಾಡಬೇಕು ಮತ್ತು ಯಾವ ಸಮಯದಲ್ಲಿ ಮಾಡಬಾರದು, ಈ ಉಪಾಯ ಮಾಡುವುದಕ್ಕೆ ಏನೇನು ಸಾಮಗ್ರಿಗಳು ಬೇಕು ಎಂಬ ಎಲ್ಲ ವಿಷಯವನ್ನು ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸಿಕೊಡುತ್ತಿದ್ದೇನೆ. ವೀಕ್ಷಕರೇ, ಕುಟುಂಬದಲ್ಲಿ ಸಮಸ್ಯೆ, ಮನೆಯಲ್ಲಿ ಅನ್ಯೋನ್ಯತೆ ಬೆಳೆಯಲು ಮತ್ತು ಮನೆಯಲ್ಲಿ ಗಂಡ ಹೆಂಡತಿ ಮಧ್ಯೆ ಜಗಳ, ಅತ್ತೆ ಮಾವರ ಜಗಳ ಇದ್ದಾಗ, ಕುಜದೋಷ ಇದ್ದಾಗ ಈ ಉಪಾಯ ಮಾಡಿದರೆ ಒಳ್ಳೆಯದಾಗುತ್ತದೆ. ಕುಜಗ್ರಹ ಬಲವಾಗುತ್ತದೆ, ಧನಲಾಭ ಆಗುತ್ತದೆ. ಪ್ರತಿ ಮಂಗಳವಾರ ಮಾಡುವಂತಹದ್ದು ಅಂತಲೇ ಹೇಳಬಹುದು. ಸೂತಕ ಇದ್ದಾಗ ಮಾಡಬಾರ್ದು, ಯಾವುದೇ ಕಾರಣಕ್ಕೂ ಸೂತಕ ಇದ್ದಾಗ ಮಾಡಬಾರದು. ಈ ಉಪಾಯವನ್ನು ಮಂಗಳವಾರ ಬೆಳಗ್ಗೆಯಿಂದ ಸಂಜೆವರೆಗೂ ಮಾಡ್ಬೋದು. ತಲೆಗೆ ಸ್ನಾನ ಮಾಡಿನೇ ಮಾಡಬೇಕು. ಅಂತ ಏನಿಲ್ಲ, ಸ್ನಾನ ಮಾಡಿನೂ ಸಹ, ಮೈಗೆ ಸ್ನಾನ ಮಾಡಿನೂ ಸಹ ಮಾಡ್ಬೋದು. ಈ ಉಪಾಯ ಮಾಡುವುದಕ್ಕೆ ಬೇಕಾಗಿರುವ ಸಾಮಗ್ರಿಗಳೆಂದರೆ ಕರಿಮೆಣಸು, ಬೆಲ್ಲ, ಪಚ್ಚಕರ್ಪೂರ ಮತ್ತು ಮ್ಯಾಚ್ ಬಾಕ್ಸ್. ಇಷ್ಟು ಸಾಮಗ್ರಿಗಳು ನಮಗೆ ಬೇಕಾಗಿರುವಂತಹ ಇಷ್ಟು ಸಾಮಗ್ರಿಗಳು. ಮೊದಲಿಗೆ ದೇವರ ಮನೆಯಲ್ಲೇ ಇದನ್ನು ಮಾಡಬೇಕು, ಬೇರೆ ಎಲ್ಲೂ ಮಾಡಬಾರ್ದು. ಮೊದಲಿಗೆ ನಾವು ದೇವರ ಮನೆಯಲ್ಲಿ ಹಸುವಿನ ತುಪ್ಪ ಅಥವಾ ಕೊಬ್ಬರಿ ಎಣ್ಣೆ ಅಥವಾ ಎಳ್ಳೆಣ್ಣೆ ಯಾವುದರಲ್ಲಾದರೂ ದೀಪ ಹಚ್ಚಿ ನಿಮ್ಮ ಇಷ್ಟ ದೇವತೆ ಅಥವಾ ಕುಲದೇವತೆಯ ಮುಂದೆ ದೇವ್ರ ಮನೆಯಲ್ಲೇ ಮಾಡುವಂತಹ ಒಂದು ಅದ್ಭುತವಾದಂತಹ ಉಪಾಯ. ಈ ಅದ್ಭುತವಾದಂತಹ ಉಪಾಯವನ್ನು ನಾವು ಹಸುವಿನ ತುಪ್ಪದಲ್ಲಿ ಅಥವಾ ಕೊಬ್ಬರಿ ಎಣ್ಣೆಯಲ್ಲಿ ಅಥವಾ ಎಳ್ಳೆಣ್ಣೆ ಯಾವುದಾದ್ರೂ ಪರವಾಗಿಲ್ಲ, ಆ ದೇವ್ರ ಮನೆಯಲ್ಲಿ ಫಸ್ಟು ದೀಪ ಹಚ್ಚಿ ನಿಮ್ಮ ಇಷ್ಟ ದೇವರ ಮುಂದೆ, ನಿಮ್ಮದು ಕುಲದೇವತೆ ಆದರೂ ಆಯಿತು, ಇಷ್ಟ ದೇವತೆ ಆದರೂ ಆಯಿತು, ಇಷ್ಟ ದೇವತೆಯ ಮುಂದೆ ಹೆಸರು ಹೇಳಿಕೊಂಡು ಒಂದು ಪ್ಲೇಟ್ಗೆ 4 ಕರಿಮೆಣಸು, ಒಂದು ಪ್ಲೇಟ್ಗೆ 4 ಕರಿಮೆಣಸು, ಕರಿಮೆಣಸನ್ನು ಹಾಕಿ, ಮೆಣಸು ಹಾಕಿ, ಚಿಟಿಕೆ ಬೆಲ್ಲ ಇದೆಯಲ್ಲ ಸ್ವಲ್ಪ, ಚಿಟಿಕೆ ತುಪ್ಪ ಹಾಕಿ, ತುಪ್ಪ ಬೇಕಾದರೆ ಹಾಕ್ಬೋದು, ತುಪ್ಪ ಚಿಟಿಕೆ ತುಪ್ಪವನ್ನು ಹಾಕಿ, ಚಿಟಿಕೆ ತುಪ್ಪ ಈ ರೀತಿ ಸ್ವಲ್ಪ ಜಸ್ಟು ಸ್ವಲ್ಪ ಡ್ರಾಪ್ ಚಿಟಿಕೆ ತುಪ್ಪವನ್ನು ಹಾಕಿ ಸ್ವಲ್ಪ ಪಚ್ಚಕರ್ಪೂರ ಆಲ್ರೆಡಿ ಹಾಕಿದ್ದೀನಿ, ಹಾಕಿ ದೇವ್ರ ಮನೆಯಲ್ಲಿ ಈ ರೀತಿ ದೇವ್ರ ಮನೆಯಲ್ಲೇ ಮಾಡಬೇಕು, ಬೇರೆ ಎಲ್ಲೂ ಯಾವ ಜಾಗದಲ್ಲೂ ಮಾಡಬಾರ್ದು. ಇದನ್ನು ದೇವ್ರ ಮನೆಯಲ್ಲೇ ಮಾಡಿದ್ರೆ ಒಳ್ಳೆಯದು. ದೇವ್ರ ಮನೆಯಲ್ಲೇ ಇದನ್ನು ದೇವ್ರ ಮನೆಯಲ್ಲೇ ಬೆಳಗಿಸಬೇಕು. ಇಷ್ಟ ದೇವರನ್ನು ನೆನಪಿಸಿಕೊಂಡು ಬೆಳಗಬೇಕು ಇದನ್ನು. ಇಷ್ಟ ದೇವತೆಯನ್ನು ಅಥವಾ ಕುಲದೇವತೆ ಅಥವಾ ಮನೆ ದೇವ ಯಾರದಾದರೂ ಪರವಾಗಿಲ್ಲ, ಆ ದೇವರ ಮುಂದೆ ಉರಿದಿರುವುದನ್ನು ನಾವು ನೆನೆಸ್ಕೋಬೇಕು. ಈ ಉರಿತಾ ಇರುತ್ತಲ್ಲ, ಆವಾಗ ನಮ್ಮ ಕಷ್ಟ ಏನಿದೆಯೋ, ನಮ್ಮ ಸಮಸ್ಯೆ ಏನಿದೆಯೋ ಅದನ್ನು ಹೇಳಿಕೊಂಡು ಇದನ್ನು ಬೆಳಗಿಸಬೇಕು. ಇಷ್ಟ ದೇವರನ್ನು ನೆನಪಿಸಿಕೊಂಡು ಬೆಳಗಬೇಕು. ಉರಿದಿರುವುದನ್ನು ಸಿಂಕ್ ಒಳಗೆ ಹಾಕಬೇಕು. ಪ್ರತಿ ಮಂಗಳವಾರ ಮಾಡಿದರೆ ಇದನ್ನು ತುಂಬ ಒಳ್ಳೆಯದು. ಪ್ರತಿ ಮಂಗಳವಾರ ಮಾಡಿದ್ರೆ ಎಷ್ಟು ಮಂಗಳವಾರ ಆದರೂ ಪರವಾಗಿಲ್ಲ, 5 ಮಂಗಳವಾರ ಆದರೂ ಪರವಾಗಿಲ್ಲ, 9 ಮಂಗಳವಾರ ಆದರೂ ಪರವಾಗಿಲ್ಲ, 3 ಮಂಗಳವಾರ ಆದರೂ ಪರವಾಗಿಲ್ಲ. ನಿಮಗೆಷ್ಟು ಯಥಾಶಕ್ತಿ, ನಿಮಗೆಷ್ಟು ಅನುಕೂಲ ಆಗುತ್ತೋ ಅಷ್ಟು ಮಂಗಳವಾರ ಮಾಡಿದ್ರೆ ತುಂಬ ಅನುಕೂಲ ಆಗುತ್ತೆ. ಇದು ಉರಿದಿದ್ದನ್ನು ಸಿಂಕ್ ಒಳಗೆ ಹಾಕಬೇಕು. ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ಈ ಕೂಡಲೇ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲೇ ಇರುವಂತಹ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ಧನ್ಯವಾದಗಳು ಪ್ರಿಯ ವೀಕ್ಷಕರೇ.